ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಒಂದು ಉತ್ತಮ ನೀತಿ ಸಂದೇಶ ಸಾರುವ ಪದ್ಯದ ಒಂದು ವಿಚಾರಣೆಯನ್ನು ಮಾಡಿದ್ವಿ. ಪದ್ಯದ ಭಾವಾರ್ಥವನ್ನು ನಾವು ನೋಡಿದ್ವಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಬಾಬೇಗ ಸೂರ್ಯ ಅಂತಕ್ಕಂಥದ್ದು ಅಲ್ವಾ. ಆ ಪದ್ಯದಲ್ಲಿ ಸೂರ್ಯನ ಕಾರ್ಯವೈಖರಿ ಹಾಗೂ ಸೂರ್ಯನಿಂದ ಉಪಯೋಗಗಳು ಆಗ್ತಕ್ಕಂಥವು, ಸೂರ್ಯನಿಂದ ಆಗುವಂತಕ್ಕಂಥ ಅನುಕೂಲಗಳು, ಆ ರೀತಿಯಾಗಿರ್ತಕ್ಕಂಥ ಕವಿಯ ಸುಂದರವಾಗಿರ್ತಕ್ಕಂಥ ವರ್ಣನೆಯನ್ನು ನೀವು ನೋಡಿದ್ರಿ. ಇವತ್ತಿನ ಒಂದು ವಿಷಯದಲ್ಲಿ ಅಂದರೆ ಇವತ್ತಿನ ಒಂದು ಪಾಠ, ಇವತ್ತಿನ ಒಂದು ತರಗತಿಯಲ್ಲಿ ಗದ್ಯ ಭಾಗದಲ್ಲಿ ಉತ್ತಮ ನೀತಿ ಮತ್ತು ಉತ್ತಮ ಸಂದೇಶ ಸಾರುವ ಒಂದು ಪಾಠದ ಬಗ್ಗೆ ನೀವು ಗಮನವನ್ನು ಹರಿಸ್ತೀರಿ. ಅದು ಯಾವುದಪ್ಪ ಒಂದು ಪಾಠ ಅಂತ ಹೇಳಿದ್ರೆ ಕೂಗುತ್ತಿದೆ ಪಕ್ಷಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಯಾವುದು ಕೂಗುತ್ತಿದೆ ಪಕ್ಷಿ ಅಂತಕ್ಕಂಥದ್ದು. ಈ ಪಾಠದಿಂದ ಯಾವ ಪ್ರಮುಖ ಅಂಶಗಳನ್ನು ನೀವು ಕಲಿತೀರಿ ಅಂತಂದು ಹೇಳ್ಬಿಟ್ಟು ನಿಮ್ಮ ಗಮನಕ್ಕೆ ತರ್ತೀನಿ. ನೋಡಿ, ಸಹಾಯ ಮನೋಭಾವ ಮತ್ತು ಪರಿಸರದ ಕಾಳಜಿಯ ಬಗ್ಗೆ ಪ್ರೇರಣೆಯನ್ನು ಮೂಡಿಸ್ತಕ್ಕಂಥ ಒಂದು ಪರಿಕಲ್ಪನೆ ನೀವು ಆ ಪಾಠದಿಂದ ತಿಳ್ಕೊತೀರಿ ಅಲ್ವಾ. ವಿದ್ಯಾರ್ಥಿಗಳೇ, ಪರಿಸರ ಪ್ರೇಮ ಅಂತಕ್ಕಂಥದ್ದು ಎಲ್ಲರಿಗೂ ಇರಬೇಕು. ಪರಿಸರದ ಕಾಳಜಿ ನಮಗೆ ಇರಬೇಕು. ಪರಿಸರದ ಕಾಳಜಿ ಇದ್ದರೆ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ನಾವು ಪಡಿತೇವೆ ಅಲ್ವಾ. ಗಿಡ ಮರಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಗಿಡಗಳನ್ನು ಸಾಕಿ ಸಲುಗಿದರೆ ಅಥವಾ ಅವುಗಳನ್ನು ಪೋಷಿಸಿದರೆ ನಮಗೆ ಅವು ಅಂದರೆ ಮರಗಿಡಗಳು ಯಾವುದು ಪ್ರತಿಫಲವನ್ನು ಬಯಸದೆ ಅಂದರೆ ನಮ್ಮಿಂದ ಏನನ್ನೂ ಬಯಸದೆ ನಮಗೆ ಸುಂದರವಾಗಿರ್ತಕ್ಕಂಥ ವಾತಾವರಣವನ್ನು ನೀಡುತ್ತದೆ. ಯಾವುದು ಪರಿಸರ ಅಲ್ವಾ. ಹಾಗಾಗಿ ನಾವು ಪರಿಸರದ ಒಂದು ಕಾಳಜಿಯನ್ನು ಹೊಂದಿರಬೇಕು. ಹಾಗೆಯೇ ನಾವು ನೋಡ್ತೇವೆ ಪ್ರಾಣಿ ಪಕ್ಷಿಗಳೆಲ್ಲವೂ ಉತ್ತಮವಾಗಿರ್ತಕ್ಕಂಥ ಪರಿಸರದಲ್ಲಿ ಒಂದು ಉತ್ತಮ ಜೀವನ ಶೈಲಿಯನ್ನು ಬೆಳೆಸ್ಕೊಡುತ್ತವೆ ಅಲ್ವಾ. ನೀವು ನೋಡಿರ್ಬೋದು ಪಕ್ಷಿಗಳು ಆ ಮರಗಿಡಗಳ ಮೇಲೆ ಗೂಡುಗಳನ್ನು ಕಟ್ಟಿಕೊಂಡು ಸುಂದರವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತವೆ. ಅವುಗಳನ್ನು ನಾವು ಕಣ್ತುಂಬಿ ನೋಡಿದಾಗ ಮನಸ್ಸಿಗೆ ಒಳ್ಳೆ ಆನಂದ ಅನಿಸುತ್ತೆ ಅಲ್ವಾ. ಉತ್ತಮ ಸಂತೋಷದಾಯಕ ವಾತಾವರಣ ಅಲ್ಲಿ ಸೃಷ್ಟಿಯಾಗುತ್ತೆ. ಅದೇ ರೀತಿ ಆ ನಿಸರ್ಗದಲ್ಲಿ ಪ್ರಾಣಿಗಳನ್ನು ನೋಡ್ತೇವೆ, ಹಲವಾರು ಪ್ರಾಣಿಗಳನ್ನು ನೋಡ್ತೇವೆ. ಇವು ನೀವು ಸಾಮಾನ್ಯವಾಗಿ ಪ್ರವಾಸಕ್ಕೆಂದು ಹೋದಾಗ ಅಲ್ಲಿ ನೀವು ಅನೇಕ ಅಂದರೆ ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳನ್ನು ನೋಡ್ತೀರಿ ಅಲ್ವಾ. ನಿಮಗೆ ಎಷ್ಟು ಖುಷಿಯಾಗುತ್ತಲ್ವ, ಎಷ್ಟು ಸಂತೋಷವಾಗುತ್ತಲ್ವ. ಹಾಗೆ ನಾವು ಪರಿಸರವನ್ನು ಉಳಿಸಿದ್ದೇ ಆದರೆ ಆ ಪ್ರಾಣಿ ಪಕ್ಷಿಗಳೆಲ್ಲವನ್ನು ನಾವು ನಮ್ಮ ಮನಸ್ಸಾರೆ ಮನಸ್ಸಿಗೆ ಉಲ್ಲಾಸ ಬರುವ ರೀತಿಯಲ್ಲಿ ಆ ಪರಿಸರದಲ್ಲಿ ಪ್ರಾಣಿ ಪಕ್ಷಿಗಳು ಕಾಣ್ತವೆ ಹೌದಾ. ಆ ಮರಗಳ ಬಗ್ಗೆ ಆ ಪಕ್ಷಿಗಳು ಎಷ್ಟು ಕಾಳಜಿ ಎಷ್ಟು ಪ್ರೀತಿಯನ್ನು ಹೊಂದಿರ್ತವೆ ಅಲ್ವಾ. ಅವು ಯಾವ ರೀತಿಯಾಗಿ ಮರಗಿಡಗಳನ್ನು ಹಾಳು ಮಾಡೋದಿಲ್ಲ ಅಲ್ವಾ. ಅವುಗಳ ಮೇಲೆ ತಮ್ಮ ಒಂದು ಜೀವನವನ್ನು ನಡೆಸ್ತವೆ, ಗೂಡನ್ನು ಕಟ್ಟಿಕೊಂಡು ಜೀವನವನ್ನು ನಡೆಸ್ತವೆ. ಆ ರೀತಿಯಾಗಿ ನಂತರ ಅಂಶವಂತಂದು ಹೇಳಿದ್ರೆ ಬಂದರೆ ನೀವು ಅಂದರೆ ನೀವೆಲ್ಲರೂ ಪರಸ್ಪರ ಸಹಾಯ ಮತ್ತು ಸಹಕಾರ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಹಲವಾರು ಜನರು ಹಲವಾರು ಮನುಷ್ಯರು ಸಂಕಷ್ಟದಿಂದ ಬಳಲುತ್ತಿರ್ತಾರೆ ಅಲ್ವಾ. ನಾವು ಸಂಕಷ್ಟದಲ್ಲಿರ್ತಕ್ಕಂಥವ್ರನ್ನ ನಾವು ಏನಾದರೂ ನೋಡಿದಾಗ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೇವೆ ಅಲ್ವಾ. ಈಗ ಸಾಮಾನ್ಯವಾಗಿ ಒಂದು ಉದಾಹರಣೆ ಕೊಡ್ತೇನೆ. ರಸ್ತೆಯಲ್ಲಿ ಹೋಗುವಾಗ ಯಾರಾದರೂ ಭಿಕ್ಷುಕರು ಕಂಡ್ರೆ, ಯಾರಾದರೂ ನಿಮಗೆ ತೊಂದರೆಯಲ್ಲಿ ಇದ್ದಾರೆ ಅಂತಂದು ಕಂಡುಬಂದಾಗ ನಿಮ್ಮ ಕೈಲಾದಷ್ಟು ಅವರಿಗೆ ಸಹಾಯ ಮಾಡಿ. ಏನನ್ನಾದರೂ ಆಹಾರವನ್ನು ಕೊಡ್ರಿ, ಅಥವಾ ಅವರಿಗೆ ಏನಾದರೂ ಒಂದು ಧನ ಸಹಾಯವನ್ನು ಮಾಡಿರಿ. ಆ ಧನ ಸಹಾಯ ಅಂದರೆ ಆ ಸಹಾಯ ಮನೋಭಾವನೆ ನಿಮ್ಮನ್ನು ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿಯನ್ನಾಗಿ ಗುರುತು ಮಾಡುತ್ತದೆ ಅಂದರೆ ಉತ್ತಮ ವ್ಯಕ್ತಿಯನ್ನಾಗಿ ತೋರಿಸುತ್ತೆ ಅಲ್ವಾ. ಹಾಗೆಯೇ ಯಾರಾದರೂ ಮರಗಿಡಗಳನ್ನು ಕಡಿತಾ ಇದ್ದರೆ ಅವರನ್ನು ನಿಲ್ಲಿಸಿ ಅವರಿಗೆ ಒಂದು ಪ್ರೇರೇಪಣೆಯ ಮಾತುಗಳನ್ನು ಕೊಡಬೇಕು. ಪರಿಸರ ಹಾಳು ಮಾಡುವುದರಿಂದ ನಿಸರ್ಗದಲ್ಲಿ ಏರುಪೇರು ಉಂಟಾಗ್ತದೆ, ಹಾಗಾಗಿ ಪರಿಸರವನ್ನು ಕಾಪಾಡಬೇಕು ಅನ್ನುವ ಒಂದು ಸಲಹೆಯನ್ನು ಕೊಡ್ರಿ. ಇದು ಒಂದು ಉತ್ತಮ ಕಾರ್ಯ ಅಲ್ವಾ. ಹಾಗೆಯೇ ದೇಶದ ಬಗ್ಗೆ
ದೇಶಾಭಿಮಾನವನ್ನು ಹೊಂದಿರಬೇಕು. ನಮ್ಮ ದೇಶ ಭಾರತ ಅಲ್ವಾ, ಭಾರತದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಯಾಕಂತಂದು ಹೇಳಿದ್ರೆ ಭಾರತಾಂಬೆ ಮಡಿಲಿನಲ್ಲಿ ನಾವೆಲ್ಲರೂ ಸ್ವಚ್ಛಂದವಾಗಿ ಹಕ್ಕಿಗಳ ರೀತಿಯಲ್ಲಿ ಹಾರಾಡ್ತಿರ್ತೇವೆ ಅಲ್ವಾ. ಉತ್ತಮ ನೆಲೆಯನ್ನು ಹೊಂದಿದ್ದೇವೆ, ಉತ್ತಮ ಆರೋಗ್ಯದಿಂದ ಕೂಡಿರ್ತಕ್ಕಂಥ ವಾತಾವರಣವನ್ನು ಪಡೆದಿದ್ದೇವೆ ಅಲ್ವಾ. ಇದೆಲ್ಲ ಹೇಗೆ ನಮಗೆ ಭಾರತಾಂಬೆ ಒಪ್ಪಿಸಿತು ಅಂದರೆ, ಭಾರತಾಂಬೆ ನಮಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ನೀಡಿರುವುದು. ಹಾಗಾಗಿ ನಾವು ಬಹಳ ಹೆಮ್ಮೆ ಪಡಬೇಕು, ಬಹಳ ಗೌರವದಿಂದ ನಮ್ಮ ಭಾರತವನ್ನು ಪೂಜಿಸಬೇಕು. ಇಲ್ಲಿ ಮುಖ್ಯವಾಗಿ ನೀವು ಯಾವ ಅಂಶಗಳನ್ನು ಕಲಿತ ಹೋಗ್ತೀರಿ? ಒಂದು ಪರಿಸರದ ಕಾಳಜಿ, ಹಾಗೇನೆ ಪರಸ್ಪರ ಸಹಕಾರ, ಸಹಾಯ ಮನೋಭಾವನೆ, ಮತ್ತೆ ದೇಶದ ಬಗ್ಗೆ ಕಾಳಜಿ ಅಲ್ವಾ. ದೇಶದ ಗೌರವವನ್ನು ಕಾಪಾಡ್ತಕ್ಕಂಥ ಒಂದು ಹೆಮ್ಮೆ ನಮಗೆ ಇರಬೇಕು. ಅಷ್ಟೇ ಅಲ್ಲದೇ ಈ ಪಾಠದಲ್ಲಿ ಪ್ರಮುಖವಾಗಿ ಪಕ್ಷಿಗಳು ಮರದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ನೀವು ಈ ಒಂದು ಪಾಠದಲ್ಲಿ ಗಮನಿಸ್ತೀರಿ, ಈ ಪಾಠದಲ್ಲಿ ತಿಳ್ಕೋತೀರಿ. ಹಾಗಾಗಿ ಈ ಪಾಠವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಸಂದೇಶ ಸಾರುವ ಪಾಠದ ಒಂದು ವಿವರಣೆ ನಿಮಗೆ ಅರ್ಥವಾಗ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಮೊದಲಿಗೆ ಪಾಠವನ್ನು ಓದುವ ಒಂದು ಅಂದರೆ ಮಾದರಿ ಓದು ಅನ್ನತಕ್ಕಂಥ ಒಂದು ಚಟುವಟಿಕೆಯನ್ನು ಮಾಡೋಣ. ಪಾಠವನ್ನು ಓದಬೇಕಾದ್ರೆ ನಾನು ಓದುವ ಸಂದರ್ಭದಲ್ಲಿ ಪ್ರತಿಯೊಂದು ಸಾಲುಗಳನ್ನು ನೀವು ಗಮನವಿಟ್ಟು ಆಲಿಸಬೇಕು. ಹಾಗೇನೆ ಅಲ್ಲಿ ಆ ಪಾಠದಲ್ಲಿ ಬರ್ತಕ್ಕಂಥ ಕಠಿಣ ಪದಗಳನ್ನು ಸರಿಯಾಗಿ ಆಲಿಸಿ ಅವುಗಳನ್ನು ನಿಮ್ಮ ಪುಸ್ತಕದಲ್ಲಿ ಕ್ಲಾಸ್ ವರ್ಕ್ ಬುಕ್ಕಿನಲ್ಲಿ ಬರ್ಕೋತಾ ಹೋಗಬೇಕು. ಪಾಠ ಓದಿದ ನಂತರ ಅವುಗಳನ್ನು ಪುನರುಚ್ಚಾರಣೆ ಮಾಡಬೇಕು. ಅಂದರೆ ಬರೆದಿರ್ತಕ್ಕಂಥ ಕಠಿಣ ಪದಗಳನ್ನು ಪುನರುಚ್ಚಾರಣೆ ಮಾಡಿದರೆ ನಿಮಗೆ ಆ ಕಠಿಣ ಪದಗಳು ಅತ್ಯಂತ ಸುಲಭವಾಗ್ತವೆ ಅಲ್ವಾ. ಈ ಎಲ್ಲ ಚಟುವಟಿಕೆಯನ್ನು ನೀವು ಮಾಡ್ತೀರಿ ಅಂತಂದು ಹೇಳ್ಬಿಟ್ಟು ಭಾವಿಸ್ತಾ ಆ ಪಾಠವನ್ನು ಒಂದು ಬಾರಿ ಓದೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಬನ್ನಿ, ಸರಿಯಾಗಿ ಆಲಿಸಿ. ಪಾಠದ ಹೆಸರು ಕೂಗುತ್ತಿದೆ ಪಕ್ಷಿ. ಕೃಷ್ಣೆ ಮೈದುಂಬಿ ಹರಿಯುತ್ತಿದ್ದಾಳೆ. ಅವಳ ಭೋರ್ಗರೆತ, ತೂರಾಟ, ಚಲ್ಲಾಟ, ಹರಿಯುವ ಓಟ ನಯನ ಮನೋಹರ. ಬೆಳ್ಳನೆಯ ನೊರೆ ಬಲು ಚಂದ, ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೇ ಸೊಬಗು. ಬೆಳಗಿನ ಎಳೆ ಬಿಸಿಲಿನ ಹೊಳಪಿಗೆ ಮಿನಮಿನ ಮಿರುಗುವ ನದಿ ಬಲು ಅಂದ. ಸೂರ್ಯನ ಹೊಂಬಣ್ಣದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ. ಅಲ್ಲಿ ಹನಿ ಹನಿಗೂ ಮುತ್ತಿನ ಮಣಿಯ ರೂಪು. ಅಬ್ಬಬ್ಬಾ, ಅದೆಷ್ಟು ಸುಂದರ! ಈ ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ. ಅವುಗಳಲ್ಲಿ ಸುಂದರವಾದ ಗಡ್ಡೆ ನಾರದಗಡ್ಡೆ. ಅದು ರಾಯಚೂರು ಸಮೀಪವಿದೆ. ಬಹಳ ಹಿಂದೆ ಇಲ್ಲಿ ನಾರದ ಮುನಿ ತಪಸ್ಸು ಮಾಡಿದ್ದರೆಂಬ ಪ್ರತೀತಿ. ಇಲ್ಲೊಂದು ಶಿವದೇವಾಲಯವೂ ಇದೆ. ಸದಾ ಹಚ್ಚ ಹಸಿರಿನಿಂದ ಕೂಡಿ ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ. ಈ ನಡುಗಡ್ಡೆ ಪ್ರವಾಸಿ ತಾಣವೂ ಹೌದು. ಈ ಸುಂದರ ತಾಣವನ್ನು ನೋಡಲು ಮಕ್ಕಳು ಪ್ರವಾಸ ಹೊರಟಿದ್ದರು. ಕೂಹೂ ಕೂಹೂ ಹಕ್ಕಿಗಳ ಕಲರವ ಕಿವಿಗೆ ಇಂಪಾಗಿತ್ತು, ಮನಕ್ಕೆ ತಂಪೆರೆಯುತ್ತಿತ್ತು. ಚಿಲಿಪಿಲಿ ಹಕ್ಕಿಗಳ ಇಂಚರ ಸಂಗೀತಮಯ. ಮಕ್ಕಳು ಈ ಸುಂದರ ತಾಣದ ಸವಿ ಉಣ್ಣುತ್ತಿದ್ದರು. ಇದ್ದಕ್ಕಿದ್ದಂತೆ ಹಕ್ಕಿಯೊಂದರ ನೋವಿನ ಕೂಗು ಕೇಳಿಸಿತು. ಅತ್ತ ತಿರುಗಿ ನೋಡಿದಾಗ ಅನೇಕ ಟೊಂಗೆಗಳನ್ನು ಹರಡಿಕೊಂಡಿರುವ ಬೋಳು ಮರ, ಎಲೆಗಳಿಲ್ಲದ, ಹೂಗಳಿಲ್ಲದ, ಹಣ್ಣು ಕಾಯಿಗಳಿಲ್ಲದ ಒಣಗುತ್ತಿರುವ ಮರ. ಅದರೊಳಗೆ ಕುಳಿತ ಪಕ್ಷಿಯೊಂದು ನೋವಿನಿಂದ ಕೂಗುತ್ತಿತ್ತು. ಮಕ್ಕಳು ಕುತೂಹಲದಿಂದ ಆ ಮರದ ಬಳಿ ತೆರಳಿದರು. ಏ ಸುಂದರ ಪಕ್ಷಿಯೇ, ಎಲ್ಲರೂ ಸಂತೋಷದಿಂದ ಇದ್ದಾರೆ, ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ? ಏನದು ನಿನ್ನಾಳಲು? ಎಂದು ಗಣೇಶ ಪಕ್ಷಿಯನ್ನು ಪ್ರಶ್ನಿಸಿದನು. ಅಣ್ಣ, ನೋಡಿಲ್ಲಿ ನನ್ನ ಮರವನ್ನು, ಎಲೆಗಳೆಲ್ಲ ಉದುರಿ ಹೋಗಿವೆ, ಟೊಂಗೆಗಳು ಬೋಳಾಗಿವೆ, ಶಕ್ತಿ ಇಲ್ಲದೆ ಮರ ಸೊರಗಿದೆ.
ಆಗಲೋ ಈಗಲೋ ಬೀಳುವಂತಿದೆ ಎಂದಿತು ಪಕ್ಷಿ. ಹೌದೌದು, ಅದರಿಂದ ನಿನಗೇನು ತೊಂದರೆ? ಜೂಲಿ ಪಕ್ಷಿಯನ್ನು ಪ್ರಶ್ನಿಸಿದಳು. ಹಿಂದೆ ಈ ಮರವನ್ನು ನೀನು ನೋಡಿದ್ದೆಯಾ? ಆಗ ಏನಿದರ ಸೊಬಗು? ಮರದ ತುಂಬ ಹಸಿರೆಲೆಗಳು, ಟೊಂಗೆ ಟೊಂಗೆಗೂ ಹೂವು ಹಣ್ಣು ಸಾವಿರಾರು, ತಂಪಾದ ನೆರಳು ಮನೆ ಮಾಡಿತ್ತು, ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು. ಅದೇನೋ ಕಾರಣವೋ ತಿಳಿಯದು ಎಲೆಗಳೆಲ್ಲ ಒಮ್ಮಿಂದೊಮ್ಮೆಲೆ ಉದುರಲು ಆರಂಭಿಸಿದವು. ಮತ್ತೆ ಚಿಗುರೊಡೆಯಲಿಲ್ಲ. ಮರ ಬಣ್ಣಗೆಟ್ಟಿತು, ಸೊರಗಿತು, ಈಗ ಒಣಗುತ್ತಿದೆ ಎಂದಿತು ಪಕ್ಷಿ. ನಿನಗೆ ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ? ಏಕೆ ಎಂದು ಲತಾ ಪ್ರಶ್ನಿಸಿದಳು. ನನ್ನ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು, ನಾನೂ ಇಲ್ಲಿಯೇ ಜನ್ಮ ತಳೆದೆ. ಆದರೆ ಈ ಮರ ಈಗ ಸಾಯಲು ಸಿದ್ಧವಾದಂತಿದೆ. ಹಾಗೇನಾದರೂ ಆದರೆ ನನಗೆ ತಾಣವೆಲ್ಲಿದೆ ಎಂದು ನೋವಿನಿಂದ ಉಸುರಿತು. ಪಕ್ಷಿಯ ಈ ಮಾತು ಕೇಳಿ ಮಕ್ಕಳಿಗೆ ಕನಿಕರ ಉಂಟಾಯಿತು. ಪಕ್ಷಿಯ ನೋವನ್ನು ಅರ್ಥ ಮಾಡಿಕೊಂಡರು, ಅದನ್ನು ಹೋಗಲಾಡಿಸುವ ಬಗ್ಗೆ ವಿಚಾರ ಮಾಡಿದರು. ಪಕ್ಷಿಯು ಈ ಮರದ ಬಗ್ಗೆ ಹೊಂದಿರುವ ಭಾವುಕತೆ, ಅಭಿಮಾನದ ಬಗ್ಗೆ ಅಚ್ಚರಿ ಉಂಟಾಗುತ್ತಿದೆ ಎಂದನು ಬಶೀರ್. ನಾವೆಲ್ಲ ಊರಿಗೆ ಹೋಗಿ ಸಸ್ಯವೈದ್ಯರನ್ನು ಕಾಣೋಣ, ಮರದ ಬಗ್ಗೆ ವಿವರಿಸೋಣ, ಸೂಕ್ತ ಚಿಕಿತ್ಸೆ ಕೊಡಿಸಿ ಮರವನ್ನು ಉಳಿಸೋಣ, ಹಸಿರೇ ನಮ್ಮ ಉಸಿರು ಎಂಬ ನಾಣ್ಣುಡಿಯನ್ನು ಎಲ್ಲೆಡೆ ಸಾರೋಣ ಎಂದಳು ದಿವ್ಯ. ಎಲ್ಲ ಮಕ್ಕಳು ಊರಿಗೆ ಹಿಂದಿರುಗಿದರು. ಸಸ್ಯವೈದ್ಯರನ್ನು ಮರದ ಬಳಿಗೆ ಕರೆತಂದರು. ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು, ಟೊಂಗೆಯನ್ನು ಗಮನಿಸಿದರು, ಏನೇನೋ ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು, ಒಣಗಿದ ಭಾಗಕ್ಕೆ ಔಷಧಿ ಸವರಿದರು. ಮಕ್ಕಳು ವೈದ್ಯರ ಸಲಹೆಯಂತೆ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು. ಕೆಲವು ದಿನಗಳು ಕಳೆದವು, ಮಳೆಗಾಲ ಬಂತು, ಮರ ಚಿಗುರುಡೆಯಿತು, ಎಲೆಗಳು ಮೈದಳೆದವು, ಟೊಂಗೆ ಟೊಂಗೆಗಳಲ್ಲಿ ಹೂಗಳು ರಾರಾಜಿಸಿದವು, ಹೀಚು ಕಾಯಿ ಹಣ್ಣುಗಳು ಜೀವ ತಳೆದವು. ಆ ಮರಕ್ಕೆ ನೂರಾರು ಹಕ್ಕಿಗಳು ಬಂದವು, ಪಕ್ಷಿಗಳ ಕಲರವ ತುಂಬಿತು. ಮತ್ತೆ ಮಕ್ಕಳು ಪ್ರವಾಸಕ್ಕೆ ಬಂದರು. ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು. ಮಕ್ಕಳು ಕುಣಿದು ಕುಪ್ಪಳಿಸಿದರು. ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಹಾಡಿದವು. ಮರವು ಮೆಲುಗಾಳಿಗೆ ಎಲೆಗಳನ್ನು ಅಲುಗಾಡಿಸಿ ಸಂಗೀತ ನೀಡಿತು, ಋಣ ತೀರಿಸಿತು. ಮಕ್ಕಳು ಹೋ ಎಂದು ಕೂಗಿದರು, ಹಸಿರೇ ಉಸಿರು ಎಂದರು. ವಿದ್ಯಾರ್ಥಿಗಳೇ, ಪಾಠವನ್ನು ಓದುವಾಗ ಸರಿಯಾಗಿ ಗಮನಿಸಿದ್ರಲ್ಲ, ಆ ಪಾಠವನ್ನು ಓದುವ ಸಂದರ್ಭದಲ್ಲಿ ನೀವು ಸರಿಯಾದ ಆಲಿಸುವಿಕೆಯನ್ನು ಮಾಡಿದರೆ ಅದರಲ್ಲಿ ಬರ್ತಕ್ಕಂಥ ಕಠಿಣ ಶಬ್ದಗಳ ಬಗ್ಗೆ ನಿಮಗೆ ಅರಿವಾಗುತ್ತೆ. ಹಾಗೆಯೇ ಆ ಪಾಠದ ಒಂದು ಚಿತ್ರಣ ನಿಮ್ಮ ಕಣ್ಮುಂದೆ ಬರುತ್ತೆ ಅಲ್ವಾ? ಯಾವ ಒಂದು ಈ ಮೌಲ್ಯವನ್ನು, ಯಾವ ಒಂದು ಉದ್ದೇಶವನ್ನು ಈ ಪಾಠ ಬಂದಿದೆ ಅಂತಕ್ಕಂಥದ್ದು ನಿಮ್ಮ ಪರಿಕಲ್ಪನೆಗೆ ಬರುತ್ತೆ ಅಲ್ವಾ? ಹಾಗಾಗಿ ನೀವು ಅದನ್ನು ಸರಿಯಾಗಿ ಗಮನಿಸಬೇಕು. ಇಲ್ಲಿವರೆಗೂ ಆ ಪಾಠವನ್ನು ಓದಿದ್ದು ನಾನು ಕೇಳಿಸ್ಕೊಂಡ್ರಲ್ಲ, ಹೀಗೆ ನೀವು ಕೂಡ ಪಾಠವನ್ನು ಓದುವ ಅಭ್ಯಾಸ ಮಾಡ್ಕೋಬೇಕು. ಅದರಲ್ಲಿ ಬರ್ತಕ್ಕಂಥ ಕಠಿಣ ಪದಗಳನ್ನು ಒಂದು ಕ್ಲಾಸ್ ಆಫ್ ಬುಕ್ನಲ್ಲಿ ಬರ್ಕೊಂಡು ಪುನಃ ಉಚ್ಚಾರಣೆ ಮಾಡಿದಾಗ ನಿಮಗೆ ಕಠಿಣ ಶಬ್ದಗಳು ಸುಲಭವಾಗಿ ಉಚ್ಚಾರಣೆ ಮಾಡೋದಕ್ಕೆ ಬರುತ್ತೆ ಅಲ್ವಾ? ಹಾಗಾಗಿ ನೀವು ಈ ಒಂದು ಕಾರ್ಯವನ್ನು ಮಾಡ್ತೀರಂತ ಹೇಳ್ಬಿಟ್ಟು ನಂಬಿದ್ದೀನಿ, ನೀವು ಈ ಕಾರ್ಯವನ್ನು ಮಾಡ್ತೀರಂತ ಹೇಳ್ಬಿಟ್ಟು ನಾನು ಭಾವಿಸಿದ್ದೀನಿ. ವಿದ್ಯಾರ್ಥಿಗಳು, ನಿಮಗೆ ಒಂದು ಸಲಹೆಯನ್ನು ನೀಡ್ತಾ ಇದ್ದೀನಿ. ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಲ್ವಾ? ಪರಿಸರವನ್ನು ರಕ್ಷಣೆ ಮಾಡಿದರೆ ಪ್ರತಿಯೊಂದು ಜೀವರಾಶಿಗೂ ಬಹಳ ಅನುಕೂಲವನ್ನು ಮಾಡಿದ ಹಾಗೆ ಆಗ್ತದೆ. ಹೇಗಪ್ಪ ಅಂದರೆ, ಮೊದಲನೇದಾಗಿ ನಮಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡುತ್ತೆ ಪರಿಸರ ಅಲ್ವಾ? ಪರಿಸರ ಕಾಳಜಿಯನ್ನು ನಾವು ಮಾಡಿದ್ರೆ ಅದು ಕೂಡ ನಮಗೆ ಉತ್ತರವಾಗಿ ಅತ್ಯುತ್ತರವಾಗಿ ಉತ್ತಮ ಪರಿಸರವನ್ನು ನೀಡುತ್ತೆ. ಪ್ರಾಣಿ ಪಕ್ಷಿಗಳು ಸ್ವಚ್ಛಂದವಾಗಿರ್ತಕ್ಕಂಥ ವಾತಾವರಣದಲ್ಲಿ ಅವು ತಮ್ಮ ತಮ್ಮ ಚಟುವಟಿಕೆಗಳನ್ನು, ಆಹಾರಗಳನ್ನು ಪಡ್ಕೋತವೆ ಅಲ್ವಾ? ಪ್ರಾಣಿಗಳು ಕೂಡ ಬದುಕ್ತವೆ, ಪಕ್ಷಿಗಳು ಕೂಡ ಮರದಲ್ಲಿ ಗೂಡನ್ನು ಕಟ್ಟಿಕೊಂಡು ಸ್ವಚ್ಛಂದವಾಗಿರತಕ್ಕಂಥ ಬದುಕನ್ನು ಸಾಧಿಸ್ತವೆ.
ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲದೆ ಅವು ಜೀವನವನ್ನು ನಡೆಸ್ತವೆ ಅಲ್ವಾ. ಪ್ರಾಣಿಗಳಿಗೆ ಕೂಡ ಉತ್ತಮವಾಗಿರ್ತಕ್ಕಂಥ ಪರಿಸರ ಬೇಕು. ಉತ್ತರ ಪರಿಸರ ಇದ್ದರೆ ಎಲ್ಲರೂ ಆರೋಗ್ಯವಂತ ಆರೋಗ್ಯವನ್ನು ಪಡಿತೇವೆ, ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು ಅಂತಂದು ಹೇಳ್ತಾ, ಪ್ರತಿಯೊಬ್ಬರು ನಿಮ್ಮ ಸುತ್ತಮುತ್ತಲಿನ ವಾತಾವರಣ, ಪರಿಸರದ ಕಾಳಜಿ, ಸಹಾಯ ನಮ್ಮ ಭಾವನೆ, ದೇಶ ಪ್ರೇಮವನ್ನು ನೀವೆಲ್ಲರೂ ಹೊಂದಿರಬೇಕಂತಂದು ಹೇಳ್ಬಿಟ್ಟು ತಿಳಿಸ್ತಾ ಇಂದಿನ ಈ ತರಗತಿಯನ್ನು ಮುಕ್ತಾಯ ಮಾಡ್ತೀವಿ.